ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಪ್ರಮುಖ ಬೀದಿಗಳಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾದ ಬಿಎನ್ ಚಂದ್ರಪ್ಪ ಅವರ ಪರ ಮತ ಪ್ರಚಾರ ಮಾಡಲಾಯಿತು. ಮತ ಪ್ರಚಾರದ ಕೊನೆಯ ದಿನವಾದ ದಿನಾಂಕ 16/4/2019 ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾದ ಬಿಎನ್ ಚಂದ್ರಪ್ಪ ಅವರ ಪರ ಬಹಿರಂಗ ಪ್ರಚಾರ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಹಾಗೂ ಕೆಎಸ್ಆರ್ಟಿಸಿ ನಿಗಮ ಮಂಡಳಿ ಅಧ್ಯಕ್ಷರಾದ ಬಿ ಸತ್ಯನಾರಾಯಣ್, ಟಿಬಿ ಜಯಚಂದ್ರ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಲತಾ ರವಿಕುಮಾರ್ ಹಾಗೂ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು.
कांग्रेस पार्टी की कामयाबी पूरे देश की कामयाबी कांग्रेस पार्टी की कामयाबी हम सब की कामयाबी हमारा संविधान हमारा स्वाभिमान हमारा ಅಭ್ಯರ್ಥಿಯಾದ ಎ ನಾರಾಯಣ ಸ್ವಾಮಿಯವರ ಪರ ರೋಡ್ ಶೋ ನಡೆಸಲಾಯಿತು. ಪ್ರಚಾರಕ್ಕೆ ಕೊನೆಯ ದಿನವಾದ ದಿನಾಂಕ 16/4/2019 ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ಎ ನಾರಾಯಣ ಸ್ವಾಮಿಯವರ ಪರವಾಗಿ ಶಿರಾನಗರದಲ್ಲಿ ಬಹಿರಂಗ ಮತ ಪ್ರಚಾರ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಿನ್ ನಾಗರಾಜು, ಬಿಕೆ ಮಂಜಣ್ಣ, ಕಾರ್ಯಕರ್ತರು ಹಾಗೂ ಮುಖಂಡರು ಭಾಗವಹಿಸಿದ್ದರು.
ಬಿಜೆಪಿ ಪಕ್ಷಕ್ಕೆ ಮತಯಾಚನೆ ಮಾಡಕ್ಕೆ ಬಂದಿದ್ದಾರೆ. ದಿನಾಂಕ 14/4/2019 ಶಿರಾದ ರಂಗನಾಥ ನಗರದಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಲಾಯಿತು. ದಿನಾಂಕ 14/4/2019 ಶಿರಾದ ರಂಗನಾಥ ನಗರದಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶಿರಾದ ವೃತ್ತ ನಿರೀಕ್ಷಕರಾದ ರಂಗಶಾಮಯ್ಯ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ವೇಣುಗೋಪಾಲ್, ರಂಗನಾಥ್ ಉಪಸ್ಥಿತರಿದ್ದರು. ಜಯಂತಿಯನ್ನು ನಮ್ಮ ಶಿರಾನಗರದ ಡಿಎಸ್ಎಸ್ ಸಂಘದ ವತಿಯಿಂದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುತ್ತಾರೆ. ಇದೊಂದು ಸರಳ ಸಮಾರಂಭವಾದರೂ ಸಹ ತುಂಬಾ ಒಂದು ಅರ್ಥಪೂರ್ಣವಾಗಿ ಸಮಾರಂಭ ನಡೀತಾ ಇದೆ. ಏನು ನಾವು ಇವತ್ತು ನೆಮ್ಮದಿಯಿಂದ ಶಾಂತಿಯಿಂದ ಅವರ ಒಂದು ಜೀವನ ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಭಾರತದ ಪರಿಸ್ಥಿತಿ ಬಹಳ ವಿಭಿನ್ನವಾಗಿತ್ತು, ಮತ್ತೆ ಜನರ ಸ್ಥಿತಿಗತಿನೂ ಅಷ್ಟೇ ತುಂಬಾ ಶೋಚನೀಯವಾಗಿತ್ತು. ಸೊ ಒಂದು ಅಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಭಾರತಕ್ಕೆ ಅಂದ್ರೆ ಸುಮಾರು ಈಗ ಒಂದು 120 crore ಜನಸಂಖ್ಯೆ ಇರುವಂತಹ ಒಂದು ಭಾರತಕ್ಕೆ ಸುಮಾರು ಮುಂದಿನ 500-600 ಕಳೆದ್ರೂ ಸಹ ಯಾರು ಬಂದು ಏನೂ ಮಾಡೋಕ್ಕಾಗದಷ್ಟು ಒಂದು ಕಾನೂನುಗಳನ್ನು ಮತ್ತೊಂದು ಕಾನೂನು ಸಂಬಂಧಪಟ್ಟ ಸಂವಿಧಾನವನ್ನು ಭದ್ರ ಅಡಿಪಾಯವನ್ನು ಆಗಿನ ಕಾಲದಲ್ಲೇ ಮಹಾಪುಣ್ಯ ಪುರುಷ ಅವರು ತಮ್ಮ ಒಂದು ಭಾರತಕ್ಕೆ ಒಂದು ಸಂವಿಧಾನ ಅಂತ ಹೇಳಿ ಮಾಡಿಕೊಟ್ರು. ಇವತ್ತು ಏನು ನಮ್ಮ ಭಾರತ ಇಷ್ಟೆಲ್ಲ ಅಭಿವೃದ್ಧಿ ಹೊಂದಿರ್ಬೋದು, ಏನೇ ಮಾಡಿರ್ಬೋದು, ಅದಕ್ಕೆ ತಳಪಾಯ ಯಾವ್ದಪ್ಪ ಅಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್. ಆ ಕಾನ್ಸ್ಟಿಟ್ಯೂಷನ್ ಇಲ್ಲ ಅಂದ್ರೆ ಇವತ್ತು ನಾವ್ಯಾರು, ನಮ್ಮ ದೇಶ ಇಲ್ಲ, ನಮ್ಮ ದೇಶ ಇಲ್ಲ ಅಂದ್ರೆ ನಾವ್ಯಾರು ಇಲ್ಲ. ಅಂತಹ ಒಂದು ಅಭೂತಪೂರ್ವವಾದ ಒಂದು ಸಂವಿಧಾನವನ್ನು ರಚನೆ ಮಾಡಿ, ಆ ಸಂವಿಧಾನ ಬರೀ ರಚನೆ ಮಾಡಿದ್ದಷ್ಟಲ್ಲ, ಅದರಲ್ಲಿ ಯಾವ್ಯಾವ ಜನಗಳಿಗೆ ಯಾವ ರೀತಿಯಾದ ಅವಕಾಶಗಳು ಕೊಡಬಹುದು, ಯಾವ ರೀತಿ ಅವರಿಗೆ ಉತ್ತಮ ಜೀವನ ಮಾಡಬಹುದು, ಮತ್ತೆ ಕಾನೂನು ಇರಬಹುದು, ಪ್ರತಿಯೊಂದನ್ನು ಆಗಲೇ ಅವರು ಮುಂದೆ ಬರುವಂತ ಭವಿಷ್ಯದಿಗೆಲ್ಲ ಆಲೋಚನೆ ಮಾಡಿ ಅಷ್ಟೊಂದು ಬೃಹತ್ ಸಂವಿಧಾನ. ನಮ್ಮ ಸಂವಿಧಾನ ಏನು ಸುಮ್ಮನೆ ಒಂದು ಚಿಕ್ಕದಲ್ಲ, ತುಂಬಾ ದೊಡ್ಡ ಸಂವಿಧಾನ ನಮ್ಮ ಭಾರತ ಸಂವಿಧಾನ ಇರೋದು. ಅಂತ ಒಂದು ಸಂವಿಧಾನವನ್ನು ಬರೆದು ನಮ್ಮ ಒಂದು ದೇಶ ಇವತ್ತು ಏನಿದ್ದು ನಾವೆಲ್ಲ ಇದ್ದೀವಿ ಅದಕ್ಕೆ ಕಾರಣ ಆದಂತ ಅಂಬೇಡ್ಕರ್ ಅವರು ಈ ಒಂದು ಇಂತಹ ಒಂದು ಪುರುಷ ಒಂದು ಪುಣ್ಯ ಒಂದು ಮಹಾವಿಶ್ವ ಮಾನವನ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ನಾನೊಂದು ಭಾಗಿಯಾಗಿರೋದಕ್ಕೆ ನಾನು ಪುಣ್ಯ ಅಂತ ಹೇಳ್ಕೊತೀನಿ. ಯಾಕೆಂದ್ರೆ ನಮ್ಮ ಪೊಲೀಸ್ ಕೆಲಸದಲ್ಲಿ ಒತ್ತಡಗಳಿರ್ತವೆ. ಸೊ ನಾವು ಬಂದೋಬಸ್ತ್ ಪ್ರೊಟೆಕ್ಷನ್ ಮಾಡ್ತೀವಿ ಹೊರತು ಪ್ರೊಟೆಕ್ಟ್ ಕೊಡ್ತೀವಿ ಹೊರತು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಕ್ಕೆ ಆಗೋದಿಲ್ಲ. ಸೊ ಈ ಒಂದು ಅವಕಾಶವನ್ನು ನಮ್ಮ ರಂಗನಾಥ್ ನಗರದ ನಮ್ಮ ರಂಗನಾಥ್ ಅವರು ನಮಗೆ ಕೊಟ್ಟಿದ್ದಾರೆ. ಸೊ ಒಂದು ಕಾರ್ಯಕ್ರಮ ಚೆನ್ನಾಗಿದೆ, ಬೇರೆ ರೀತಿ ಕಾರ್ಯಕ್ರಮಗಳನ್ನು ಮಾಡಿ ಯಾಕಂದ್ರೆ
ಕಾರ್ಯಕ್ರಮಗಳು ಮಾಡದೇ ಇದ್ರೆ ಮುಂಚಿತ ಪೀಳಿಗೆ ಗೊತ್ತಾಗದೇ ಇಲ್ಲ, ಯಾಕೆಂದ್ರೆ ಅಂಬೇಡ್ಕರ್ ಯಾರು ಅವ್ರ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರೆ ಈ ಸಂದರ್ಭದಲ್ಲಿ ಅವ್ರು ನಮ್ಮ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ, ಅವರಿಂದ ನಾವು ಇವತ್ತೇನು ಈ ಒಂದು ಮಠದಲ್ಲಿ ಇದ್ದೀವಿ ಅನ್ನೋದು ಕಾರಣ ಯಾರು ಅನ್ನೋದು ನಮ್ಮ ಮುಂದಿನ ಪೀಳಿಗೆಗಳಿಗೆ ಗೊತ್ತಾಗಬೇಕು. ಹಾಗಾಗಿ ಈ ತರ ಕಾರ್ಯಕ್ರಮ ಮಾಡೋದು ಬಹಳ ಒಳ್ಳೇದು ಅಂತ ಹೇಳಿ ನನ್ನ ಒಂದೆರಡು ಮಾತಾಡೋಕೆ ಅವಕಾಶ ಕೊಡಿದ್ರೆ ನಮ್ಮೆಲ್ಲರಿಗೂ ಒಂದು ಅನ್ನೋದು ಅನ್ನುವ ಮಾತುಗಳನ್ನ ಮನಸ್ಸುಗಳನ್ನ ಕೊಡೋದಕ್ಕೆ ಸಾಧ್ಯ ಆಗಿದೆ. ಇಲ್ಲದಿದ್ದರೆ ಈ ದೇಶ ಯಾರ ಹಿಡಿತದಲ್ಲಿ ಏನಾಗಿರ್ತಿತ್ತು ಅನ್ನೋದನ್ನು ಉಳಿಸಿಕೊಳ್ಳಕ್ಕೂ ಸಾಧ್ಯ ಇಲ್ಲ. ಇದು ಒಂದು. ಎರಡನೇ ಅಂಶ ಅಂತ ಅಂತಂದ್ರೆ, ಅಂಬೇಡ್ಕರ್ ಅವರು, ನನಗೆ ನೀವೆಲ್ಲರೂ ಬಹಳಷ್ಟು ಜನ ಯುವಕರಿದ್ರೆ ಇಲ್ಲಿ ಅಂಬೇಡ್ಕರ್ ಅವರನ್ನ ಸರಿಯಾಗಿ ಗ್ರಹಿಸದೆ ಹೋದ್ರೆ, ನಾನೀಗಾಗಲೇ ಹೇಳಿದೆ ಬಸವಣ್ಣನನ್ನ ಸ್ಥಾವರಗೊಳಿಸಿದಿವಲ್ಲ, ಜಡಗೊಳಿಸಿದಿವಲ್ಲ, ಅಂಬೇಡ್ಕರ್ ಅವರು ಎಲ್ಲಿ ಜಡಗೊಂಡು ಬಿಡ್ತಾರೋ ಅನ್ನೋ ಆತಂಕ ಭಯ ನನ್ನಂತವ್ರು ಕಾಡ್ತಾ ಇರುತ್ತೆ. ಯಾಕೆಂದ್ರೆ ಈ ದೇಶದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಹೈಜಾಕ್ ಆಗಿಬಿಟ್ಟಿದ್ರು ಅಂತ ನಮ್ಗೆಲ್ರಿಗೂ ಗೊತ್ತು. ಬಹಳ ಎಚ್ಚರಿಕೆ ಇರಬೇಕು. ಇಲ್ಲಿ ಬಸವಣ್ಣ ಹೆಂಗ್ ಹೈಜಾಕ್ ಮಾಡಿದ್ದಾರೆ, ವಿವೇಕಾನಂದನ್ನ ಯಾರು ಹೆಂಗ್ ಹೈಜಾಕ್ ಮಾಡ್ತಾ ಇದ್ದಾರೆ, ಅಂಬೇಡ್ಕರ್ ಅವರನ್ನ ಯಾಕೆ ಪ್ರೀತಿ ತೋರಿಸ್ತಾ ಇದಾರೆ, ಅಭಿಮಾನವನ್ನು ತೋರಿಸ್ತಾ ಇದಾರೆ, ಯಾರು ತೋರಿಸ್ತಾ ಇದಾರೆ, ಈ ಎಚ್ಚರಿಕೆಗಳು ಯುವಕರಿಗೆ ಇಲ್ಲದೆ ಹೋದ್ರೆ, ಸೊ ಬೆಳ್ಳಿಗಿರದಲ್ಲ ಹಾಲು ಅನ್ನುವ ತಪ್ಪು ಗ್ರಹಿಕೆಯಲ್ಲಿ ನಾವೆಲ್ಲರೂ ಅಂಬೇಡ್ಕರ್ ಅವರನ್ನ ಕಳ್ಕೊಂತೀವಿ. ಅಂಬೇಡ್ಕರ್ ಅವರು ಕಳೆದು ಹೋಗಬಾರ್ದು ಅನ್ನುವ ಎಚ್ಚರ ಇದ್ರೆ ನಿಮಗೆ ವಿವೇಚನೆ, ವಿವೇಕ, ಸೂಕ್ಷ್ಮತೆಗಳು ಬೆಳಿಬೇಕು. ನಾನು ಯುವಕರಲ್ಲಿ, ಯಾಕೆಂದ್ರೆ ಬಹಳಷ್ಟು ಜನ ಯುವಕರೇ ಇರೋದ್ರಿಂದ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಕ್ರಾಂತಿಕಾರಿ ವಿವೇಕಾನಂದ ಈಗ ಯಾವ ಒಂದು ಸಂಕೇತವಾಗಿ ನಮ್ಮ ಎಲ್ಲರ ನಡುವೆ ವಿಜೃಂಭಿಸ್ತಾ ಇದ್ದಾರೆ ಅಂತ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿದೆ. ಭಗತ್ ಸಿಂಗ್ ಏನಾದ್ರು ಅನ್ನೋದು ನಮ್ಗೆಲ್ರಿಗೂ ಗೊತ್ತಿದೆ. ಬಸವಣ್ಣ ಏನಾದ್ರು ಅನ್ನೋದು ನಮ್ಗೆಲ್ರಿಗೂ ಗೊತ್ತಿದೆ. ಅಂಬೇಡ್ಕರ್ಗೂ ಇದೇ ರೀತಿಯ ಗತಿ ಆಗುತ್ತೆ. ಬಹಳ ಎಚ್ಚರಿಕೆ ವಹಿಸಬೇಕು ನಾವೆಲ್ಲ. ಅದಕ್ಕಾಗಿನೇ ನಾನು ಹೇಳ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ, ಅಂಬೇಡ್ಕರ್ ನಮ್ಮ ವರ್ತಮಾನದ ಮಾತುಗಳನ್ನ, ಬೆಳವಣಿಗೆಗಳನ್ನ, ಭಾಷಣಗಳನ್ನ, ಹೇಳಿಕೆಗಳನ್ನ, ಕೃತಿಗಳನ್ನ, ಪುಸ್ತಕಗಳಲ್ಲಿ ಬರಿತಾ ಇರ್ತಕ್ಕಂತ ಲೇಖನಗಳನ್ನ ನೀವು ಯಾರು ಬರಿತಾ ಇದಾರೆ, ಯಾಕೆ ಬರಿತಾ ಇದಾರೆ ಅನ್ನುವ ಎಚ್ಚರ ಮತ್ತು ಸೂಕ್ಷ್ಮತೆಗಳಿರಬೇಕು. ಇಲ್ಲಿ ನೋಡಿ, ಸೊ ವರ್ಷಿಪಿಂಗ್ ಫಾಲ್ಸ್ ಗಾಡ್, ಅರುಣ್ ಶೌರಿ ಬರೆದಿರ್ತಕ್ಕಂಥದ್ದು. ಎಷ್ಟರ ಮಟ್ಟಿಗೆ ಅಂಬೇಡ್ಕರ್ ಅವರನ್ನು ನೆಗೆಟ್ ಮಾಡ್ತಾರೆ ಅಂತಂದ್ರೆ, ಅಂಬೇಡ್ಕರ್ ಅವರನ್ನ ಏಳಿಸ್ತಾರೆ ಅಂತಂದ್ರೆ, ಕಟ್ಟಿಗೆ ಆಡ್ತಾರೆ ಅಂತಂದ್ರೆ, ಸೊ ನಾವು ಆ ಕೃತಿಗಳನ್ನು ಅಂತಹವರ ಒಂದು ಒಂದು ಸಂಖ್ಯೆ ಈ ಸಂದರ್ಭದಲ್ಲಿ ನಮ್ಮ ಮುಂದೆ ಅಂಬೇಡ್ಕರ್ ಅವರನ್ನು ವಿಜೃಂಭಿಸುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ದೇಶದ್ರೋಹ, ದೇಶಭಕ್ತಿ ಇತ್ತೀಚಿನ ಸಂದರ್ಭಗಳಲ್ಲಿ ಹೆಚ್ಚು ಹೆಚ್ಚು ಬಳಕೆ ಆಗ್ತಾ ಇದಾವೆ. ಇಲ್ಲಿ ಅಂಬೇಡ್ಕರ್ ಅವರನ್ನ ಶಕಪುರುಷ ಅಂತ ಹೊಗಳುತ್ತಲೇ ಕೆಲವು ಶಕ್ತಿಗಳು, ಯುಗ ಪುರುಷ ಅಂತ ಹೊಗಳುತ್ತಲೇ ಅಂಬೇಡ್ಕರ್ ವಾದಿಗಳನ್ನ ದೇಶದ್ರೋಹಿಗಳು ಅಂತ ಅಣೆಪಟ್ಟಿ ಕಟ್ಟುವಂಥದ್ದು ನಡೀತಾ ಇದೆ. ಈ ಎಚ್ಚರಿಕೆಗಳು ನಮ್ಗಿಲ್ಲದೆ ಹೋದ್ರೆ ಖಂಡಿತವಾಗೂ ಇಂಥ 100 ಅಂಬೇಡ್ಕರ್ಗಳನ್ನು 128, 250, 48, 28, ಸೊ ಇವು ಈ ಹಂತದಲ್ಲಿ ಉಳಿದ್ಬಿಡ್ತವೆ. ಆ ಎಚ್ಚರಿಕೆಯನ್ನ ನಾವೆಲ್ಲರೂ ಒಳಗೊಳ್ಳಬೇಕಾಗುತ್ತದೆ. ಒಂದು, ಇಲ್ಲಿರ್ತಕ್ಕಂಥ ಕೆಲವು ನನ್ನ ವಿದ್ಯಾರ್ಥಿಗಳೇ ಇರೋದ್ರಿಂದ, ಸೊ ಅಂಬೇಡ್ಕರ್ ಬಗ್ಗೆ ಹೆಚ್ಚು ಹೆಚ್ಚು ಓದ್ಕೋಬೇಕು. ನಮ್ಮ ಭೌತಿಕ ದಾರಿದ್ರ್ಯ ಇದೆಯಲ್ಲ, ನಾನು ಮತ್ತೆ ಮತ್ತೆ ಅಂಬೇಡ್ಕರ್ ಇದೇ ಮಾತಾಡ್ತಾ ಇದ್ದೀನಿ. ನಾವು ಕೈಗಳಿಗೆ ಕೊಳ ಹಾಕಿಸ್ಕೊಂಡಿಲ್ಲ, ಕಾಲುಗಳಿಗೆ ಕೊಳ ಹಾಕಿಸ್ಕೊಂಡಿಲ್ಲ, ಸಂಕೋಲೆಗಳನ್ನು ಹಾಕಿಸ್ಕೊಂಡಿಲ್ಲ, ನಮ್ಮ ಮಿದುಳಿಗೆ, ನಮ್ಮ ಆಲೋಚನೆಗಳಿಗೆ ಸಂಕೋಲೆಗಳನ್ನು ಹಾಕಿಸ್ಕೊಂಡ್ಬಿಟ್ಟಿದ್ದೀವಿ. ಅದರಿಂದ ಹೊರಬರಬೇಕು ಅಂತಂದ್ರೆ, ನಮ್ಮ ಬೌದ್ಧಿಕ ದಿವಾಳಿತನ, ದಾರಿದ್ರ್ಯದಿಂದ ನಾವು ಹೊರಬರಬೇಕು ಅಂದ್ರೆ ಅಂಬೇಡ್ಕರ್ ಅವರನ್ನ ಹೆಚ್ಚು 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 ಓದಬೇಕು, ಅರ್ಥೈಸ್ಕೊಳ್ಬೇಕು. ಅರ್ಥೈಸ್ಕೊಳ್ಳೋದು ಅಂತಂದ್ರೆ ವರ್ತಮಾನದ ಸಂಕಟಗಳಿಗೆ, ನೋವುಗಳಿಗೆ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಮುಖಾಮುಖಿ ಹಾಕಿಸ್ಬೇಕು ಅದಾದ್ರೂ ಮಾತ್ರವೇ. ಸೊ ಇವತ್ತಿನ ಇಂಥ ಕಾರ್ಯಕ್ರಮಗಳಿಗೆ ಒಂದು ಅರ್ಥಪೂರ್ಣತೆ ಇರುತ್ತೆ ಅಂತ ನಾನಾದರೂ ಖಂಡಿತವಾಗ್ಲೂ ಹೊಂದ್ಕೊಂತೀನಿ. ಯಾಕೆ ಅಂತಂದ್ರೆ ಇವತ್ತು ನನಗೆ ಇನ್ನೊಂದು, ನಾನು ಮತ್ತೆ ಮತ್ತೆ ಕಾಡ್ತಾ ಇರ್ತೀನಿ, ನಾನು ಬಹಳ ಎಚ್ಚರಿಸ್ತಾ ಇರ್ತೀನಿ ನಾನು ಬಹಳಷ್ಟು ವಿದ್ಯಾರ್ಥಿಗಳನ್ನ ಮತ್ತೆ ಬೇರೆ ಬೇರೆ ಸಂದರ್ಭಗಳು ಮಾತಾಡಬೇಕಾದಂತ ಸಂದರ್ಭದಲ್ಲಿ, ಇತ್ತೀಚಿನ ದಿನಗಳಲ್ಲಿ ಒಂದು ನೋಡಿ, ನಾನು ಅದನ್ನ ಯುವಕರನ್ನ ನನ್ನ ಗಮನ ಇಟ್ಕೊಂಡು ಹೇಳೋದಾದ್ರೆ, ಮತ್ತೊಂದು ನೀವು ಹೆಚ್ಚು ಅಂಬೇಡ್ಕರ್ ಅವರನ್ನು ಓದ್ಬೇಕು. ಏನು ಅಂಬೇಡ್ಕರ್ ಅವರನ್ನ ಏನು ಓದಬೇಕು ಅಂತಂದ್ರೆ, ಈಗ ನೋಡಿ ಮಹಾಡ್ ಕೆರೆಯ ಸತ್ಯಾಗ್ರಹವನ್ನು ಯಾಕೆ ಮಾತಾಡಿ ಮಾಡಿ ಅಂಬೇಡ್ಕರ್ ಅವರು,
ಮನುಸ್ಮೃತಿಯನ್ನ ಅಂಬೇಡ್ಕರ್ ಅವರೇ ಹಚ್ಚಿಬಿಟ್ರು. ಮಹಡ್ಪುರದ ಸೊ ದೇವಾಲಯಕ್ಕೆ ಪ್ರವೇಶ ಮಾಡುವಂತ, ನಾಸಿಕ್ನ ಕಾಳಾರಮೇಶ್ವರ ರಾಮ ದೇವಾಲಯಕ್ಕೆ ಪ್ರವೇಶ ಮಾಡುವಂತ ನಿರ್ಧಾರವನ್ನು ಯಾಕೆ ಕೈಗೊಂಡ್ರು ಅಂಬೇಡ್ಕರ್ ಅವರು? ಅಸ್ಪೃಶ್ಯತೆಯನ್ನ ವಿರೋಧಿಸುವಾಗ ನೋಡಿ, ನನಗೆ ಗಾಂಧೀಜಿಯನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ. ಒಮ್ಮೊಮ್ಮೆ ಏನ್ ಹೇಳ್ತಾರೆ ಅಂತಂದ್ರೆ, ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರನ್ನು ಹೆದರುಬದ್ರು ನಿಲ್ಲಿಸ್ಬಿಟ್ಟು ಶತ್ರುಗಳ ರೀತಿಯಲ್ಲಿ ನೋಡ್ತಾರೆ. ನಿಜಕ್ಕೂ ಇದು ಎಲ್ಲೋ ನಾವು ಮಾಡ್ಕೊಳ್ಳುವಂತ ಸಣ್ಣ ಪುಟ್ಟ ಹೆಡವಟ್ಟು. ಯಾಕೆಂದ್ರೆ ಮಹಾತ್ಮ ಗಾಂಧೀಜಿ ರಾಜಕೀಯ ಸ್ವಾತಂತ್ರ್ಯವನ್ನು ನೀಡುವ ಪ್ರಯತ್ನವನ್ನು ಮಾಡಿದರೆ, ಅದೇ ಹೊತ್ತಿನಲ್ಲಿ ಅಂಬೇಡ್ಕರ್ ಅವರು ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಈ ದೇಶಕ್ಕೆ ನೀಡುವ ಪ್ರಯತ್ನವನ್ನು ಮಾಡಿದರು. ಅಲ್ಲೊಂದು ಕ್ಷಿತಿಜದಲ್ಲಿ ಇಲ್ಲೊಂದು ಕ್ಷಿತಿಜದಲ್ಲಿ ಇಬ್ಬರ ಹೋರಾಟಗಳು ಈ ದೇಶದ ವಿಮೋಚನೆಯಾಗಿತ್ತು, ಈ ದೇಶದ ವಿಮೋಚನೆಯಾಗಿತ್ತು. ನೋಡಿ, ನನಗೆ ದೇವನೂರು ಮಹಾದೇವ ಎಲ್ಲ ಒಂದ್ ಕಡೆ ಓದಿದಂತ ನೆನಪು. ನಮ್ಮ ಬಹುದೊಡ್ಡ ಚಿಂತಕ, ನಮ್ಮ ನಡುವಿನ ಬಹುದೊಡ್ಡ ಚಿಂತಕ ದೇವನೂರು ಮಹಾದೇವ. ದೇವನೂರು ಮಹಾದೇವ ಏನ್ ಹೇಳ್ತಾರೆ ಅಂತಂದ್ರೆ, ಗಾಂಧಿಯನ್ನ ಕುರಿತು ಮಾತಾಡ್ಬೇಕು, ಅಸ್ಪೃಶ್ಯತೆ ಬಗ್ಗೆ ಇಬ್ಬರ ದೃಷ್ಟಿಕೋನ ಹೆಂಗಿತ್ತು ಅನ್ನೋದ್ರ ಬಗ್ಗೆ. ಇಬ್ಬರೂ ಅಸ್ಪೃಶ್ಯತೆಯ ವಿರೋಧಿಗಳೇ, ಅದನ್ನ ಗುಣಮಟ್ಟಕ್ಕೆ ಕೀಳ್ಬೇಕು ಅನ್ನುವ ಪ್ರಯತ್ನವನ್ನೇ ಮಾಡಿದಂತವರೇ. ನಾನು ಜೈ ಭೀಮ್ ಶುಭಾಶಯಗಳನ್ನ ಹೇಳ್ತಾ ಇದ್ದೆ. ಬಂಧುಗಳೇ, ಇದುವರೆಗೂ ಸುದೀರ್ಘವಾಗಿ ಮಾತಾಡಿದ್ರು, ಕೆಲವು ಮಾರ್ಮಿಕವಾಗಿಯೂ ಹೇಳಿದ್ರು, ಯಾರು ನಮ್ಮ ಸಂವಿಧಾನ ವಿರೋಧ ಮಾಡ್ತಿದ್ದಾರೆ, ಆಮೇಲೆ ಯಾರು ಅಂಬೇಡ್ಕರ್ನ ವಿರೋಧ ಮಾಡ್ತಿದ್ದಾರೆ, ಅದನ್ನೆಲ್ಲ ವೇಣುಗೋಪಾಲ್ ಸರ್ ಮಾರ್ಮಿಕವಾಗಿ ಹೇಳಿದ್ರು. ಆದ್ರೆ ಅದನ್ನು ನಿಜವಾಗ್ಲೂ ಹೇಳ್ಬಿಡ್ತೀನಿ. ಏನಪ್ಪ ಅಂದ್ರೆ, ಅಂಬೇಡ್ಕರ್ ಅವರು ಎಲ್ಲ ಸಮುದಾಯದ, ಎಲ್ಲ ತಳ ಸಮುದಾಯದ, ಎಲ್ಲ ದೇಶದಾಗ ಏನಿದ್ದಾರೆ, ಎಲ್ಲ ತಳ ಸಮುದಾಯದ ನಾಯಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಈಗ ಉದಾಹರಣೆಗೆ ಬೇರೆ ದೇಶಕ್ಕೆ ಹೋದ್ರೆ ಒಂದು ಎರಡು ಇವು ಧರ್ಮಗಳು ಮಾತಾಡ್ತವೆ, ಆದ್ರೆ ನಮ್ಮ ದೇಶದಲ್ಲಿ ಹಲವಾರು ಧರ್ಮಗಳಿದ್ದಾವೆ, ಸಾವಿರಾರು ಜಾತಿಗಳಿದ್ದಾವೆ. ಇವರೆಲ್ಲ ನೆಮ್ಮದಿಯಿಂದ ಇವತ್ತು ಜೀವನ ಮಾಡ್ತಾರೆ ಅಂದ್ರೆ ಅದು ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಲ್ಲಿ ಏನಪ್ಪ ಅಂದ್ರೆ, ನಮ್ಮ ದೇಶದಲ್ಲಿ ಎರಡು ಕ್ರಾಂತಿಗಳು ನಡೀತವೆ, ಒಂದು ಜೀವಪರ ಕ್ರಾಂತಿ, ಒಂದು ಜೀವ ವಿರೋಧಿ ಕ್ರಾಂತಿ. ಏನು ಜೀವಪರ ಕ್ರಾಂತಿ ಅಂದ್ರೆ, ಒಬ್ಬ ಮನುಷ್ಯ ಬದುಕೋದಕ್ಕೆ ಪ್ರಕೃತಿನಲ್ಲಿ ಒಂದು ನೀರಾಗಿರ್ಬೋದು, ಒಂದು ಗಾಳಿ ಆಗಿರ್ಬೋದು, ಅವನು ಬದುಕೋದಕ್ಕೆ ಸಮಾನ ಅವಕಾಶ ಹತ್ತು ಅವಕಾಶಗಳಿದೆ ಅಂತೇಳಿ ಪ್ರತಿಪಾದನೆ ಮಾಡೋದು ಜೀವಪರ ಹೋರಾಟ. ಒಬ್ಬ ಮನುಷ್ಯ ಈ ಹಟ್ಟಿಗೆ ಬರಬಾರ್ದು, ಇಲ್ಲಿ ನೀರು ಮುಟ್ಟಬಾರ್ದು, ಆಮೇಲೆ ಅವನು ಈ ಬೀದಿನಲ್ಲಿ ಓಡಾಡಂಗಿಲ್ಲ, ಆಮೇಲೆ ಅವನು ಈ ಬೀದಿನಲ್ಲಿ ಓಡಾಡಬೇಕಂದ್ರೆ ಕುಡಿಕೆ ಬಟ್ಟೆ ಕಟ್ಕೊಂಡು ಅವ್ರು ಇಲ್ಲಿ ಓಡಾಡಬೇಕು, ಮಧ್ಯಾಹ್ನ ಒಂದು ಗಂಟೆನಲ್ಲಿ ಓಡಾಡಬೇಕು. ಈ ತರ ಕಟ್ಟಳೆಗಳು ಮಾಡ್ತಾರಲ್ಲ, ಅದು ಜೀವ ವಿರೋಧಿ ಕ್ರಾಂತಿ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಜೀವಪರ ಕ್ರಾಂತಿಯನ್ನ ಅಂಬೇಡ್ಕರ್ ಅವರು, ಕನಕದಾಸರು, ಬಸವಣ್ಣನವರು, ಹಾಗೆ ಹಲವಾರು ಬಸವಾದಿ ಶರಣರು ಇವರೆಲ್ಲ ಜೀವಪರದ ಹೋರಾಟ ಮಾಡಿದ್ರು ಸಮೇತ, ಇವತ್ತು ಈ ದೇಶದಲ್ಲಿ ಕೋಮುವಾದಿಗಳು ಇವತ್ತು ಸಮೇತ ಜಾತಿಯನ್ನ, ಹಾಗೆ ಒಂದು ಧರ್ಮವನ್ನ, ಹಾಗೆ ಒಂದು ರಾಜಕೀಯ ಭಯೋತ್ಪಾದನೆ, ಧರ್ಮ ಭಯೋತ್ಪಾದನೆ, ಹಾಗೆ ಆರ್ಥಿಕ ಭಯೋತ್ಪಾದನೆ, ಈ ಮೂರನ್ನ ಈ ಏನು ಈ ದೇಶದ ಶೋಷಿತ ಸಮುದಾಯ ಇದ್ದಾರೆ ಅವ್ರ ಮೇಲೆ ಇವತ್ತು ಏರ್ತಾ ಬಂದಿದ್ದಾರೆ. ಏನು ಈ ದೇಶದ ಮನುಮಾದಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮನುಷ್ಯನಿಗೆ ಏನು ಮೂಲಭೂತ ಹಕ್ಕುಗಳು ಬೇಕು, ಮೂಲಭೂತ ಸೌಕರ್ಯಗಳು ಬೇಕು, ಅದನ್ನ ಸಂವಿಧಾನದಲ್ಲಿ ಅಳವಡಿಸಿದರೆ ದಯವಿಟ್ಟು ಇಲ್ಲಿ ಹುಡುಗರು ಮಾತಾಡೋದು ಆಕಡೆ ಹೋಗ್ಬೇಕು, ಇಲ್ಲ ಸುಮ್ಮನೆ ಕುತ್ಕೋಬೇಕು. ಸಂವಿಧಾನದ ಅನುಚ್ಛೇದ 14 ಹಾಗೆ 15 ಹಾಗೆ 21 ಇವು ಮನುಷ್ಯನ ಪರವಾಗಿರುವಂತ, ಮನುಷ್ಯ ಬದುಕಕ್ಕೆ ಬೇಕಾಗಿರುವಂತ ಒಂದು ಅನುಚ್ಛೇದಗಳು. ಈಗ ಅನುಚ್ಛೇದ 14 ಏನಂತಪ್ಪ ಅಂದ್ರೆ, ಅಸ್ಪೃಶ್ಯದ ನಿಷೇಧ ಅಂದ್ರೆ ಎಲ್ಲೂ ನೀನು ಇನ್ನು ನೀರು ಬಿಡ್ಬೇಡ, ಇಲ್ಲಿ ಇಲ್ಲಿ ಬರಬೇಡ, ಈ ದೇವಸ್ಥಾನದೊಳಗಡೆ ಹೋಗಂಗಿಲ್ಲ ನೀವು, ಇದು ಅಸ್ಪೃಶ್ಯತೆ ನಿಷೇಧ ಕಾಯ್ದೆ.
ಅಸ್ಪೃಶ್ಯತೆ ಮಾಡಂಗಿಲ್ಲ, ಅದು ಕಾನೂನಿನ ಅಪರಾಧ ಅಂತ ಹೇಳಿದ್ದಾರೆ. ಹಾಗೆ 15 ಈ ದೇಶದಲ್ಲಿ ಲಿಂಗ ತಾರತಮ್ಯ ಮಾಡಂಗಿಲ್ಲ, ಕಾನೂನು ಮುಂದೆ ಎಲ್ಲರೂ ಸಮಾನರು, ಹೆಣ್ಣು ಗಂಡನ್ನು ಭೇದ ಭಾವ ಹೇಳಂಗಿಲ್ಲ. ಆದ್ರೆ ಇವತ್ತೇನ್ ಮಾಡ್ತಾ ಇದ್ದಾರೆ, ಉದಾಹರಣೆಗೆ ಮನ್ನೆಲ್ಲ ಪೇಪರ್ ಅಲ್ಲಿ ಓದಿದ್ರಿ ನೀವು, ಶಬರಿಮಲೆಗೆ ಹೆಣ್ಮಕ್ಳು ಹೋಗಂಗಿಲ್ಲ ಅಂತ ಹೇಳ್ತೀವಿ. ಇದು ಲಿಂಗಭೇದ ತಾನೆ, ಹೆಣ್ಣು ಗಂಡು ಇದು ಅಲ್ವೋ, ಹೆಂಗಸಲ್ಲಿ ಬರಂಗೇ ಇಲ್ಲ, ಗಂಡಸಲ್ಲಿ ಮಾತ್ರ ಹೋಗ್ಬೇಕು, ಇದು ಲಿಂಗಭೇದ. ಇದನ್ನ ಅಂಬೇಡ್ಕರ್ ವಿರೋಧಿಸಿದ್ರು, ಅದನ್ನ ಇವತ್ತು ಇನ್ನೂ ಹೆಚ್ಚು ಮಾಡ್ತಾ ಇದ್ದಾರೆ. ನಮ್ಮ ವಿರೋಧಿಗಳು ಯಾರು ಅಂತ ನಮ್ಗೆ ಅರ್ಥ ಆಗುತ್ತೆ. ಆಮೇಲೆ 20 ಅನುಚ್ಛೇದ 21 ಅದೇನ್ ಹೇಳ್ತಂದ್ರೆ, ಧಾರ್ಮಿಕವಾಗಿ ಎಲ್ಲ ಸ್ವತಂತ್ರರು, ಆಮೇಲೆ ಧಾರ್ಮಿಕವಾಗಿ ಎಲ್ಲ ಒಂದು ಸಮಾನವಾಗಿ ಹೋಗ್ಬೇಕು, ಯಾರ್ಯಾರು ಯಾವ್ಯಾವ ಇಷ್ಟ ಅಂತ ಧರ್ಮದಲ್ಲಿ ಇರ್ಬೋದು ಅಂತ ಹೇಳ್ತಾರೆ. ಆದ್ರೆ ಧರ್ಮದ ಹೆಸರಿನಲ್ಲಿ ಇವತ್ತು ದಲಿತರ ಮೇಲೆ ಶೋಷಣೆ ಆಗ್ತಿದೆ. ಆಮೇಲೆ ದನಗಳ ಹೆಸರು ಹಾಕೊಂಡು ಎಷ್ಟೋ ಕೊಲೆಗಳಾಗಿದ್ದಾವೆ. ಗೋವು ಅಂತ ಹೆಸರಾಗ್ಬಿಟ್ಟು ಎಷ್ಟೋ ಜನದ್ದು ಪ್ರಾಣಗಳು ಹಾನಿ ಮಾಡ್ತಾರೆ. ಒಬ್ಬ ಪ್ರಾಣ ತೆಗೆಯೋ ಹಕ್ಕು ಅದು ಯಾರಿಗೂ ಇಲ್ಲ, ಅದು ಕೋರ್ಟಲ್ಲಿ ತೀರ್ಮಾನ ಆಗಬೇಕು, ನಾವು ಅಪರಾಧಿ ಅಂತ ಇದಾಗಬೇಕು, ಅವಾಗ ಅದು ಮರಣದಂಡನೆ ಕೊಡ್ತಾರೆ. ಆದ್ರೆ ಇವ್ರು ಮರಣದಂಡನೆ ಕೊಡಕ್ಕೆ ಯಾರು? ಹಾಗೇನೆ ಏನು 24, Article 25, 26, 27 ಧರ್ಮ ಸ್ವಾತಂತ್ರ್ಯ, ಪ್ರತಿಯೊಬ್ಬರಿಗೂ ಧರ್ಮ ಸ್ವಾತಂತ್ರ್ಯ ಇದೆಯಾ? ಅವ್ರವ್ರ ಧರ್ಮನ ನಾವು ಅವರು ಇಷ್ಟಪಟ್ಟಂಗೆ ಆಚರಿಸ್ಕೊಳಕ್ಕೆ ಅವಕಾಶ ಇದೆಯಾ? ಇಲ್ಲಿ ಸಂವಿಧಾನದಲ್ಲಿ ಅವಕಾಶ ಇದೆ. ಆದ್ರೆ ಇಲ್ಲಿ ಇನ್ನೊಂದು ಧರ್ಮದವ್ರು ಕಲ್ಯಾಸಿದ್ದೇನೆ, ಕಲ್ಯಾಸಿದ್ದೇನೆ ದೇಶಭಕ್ತಿ. ನಮ್ಮ ದೇಶದಲ್ಲಿ ನಮ್ಮ ದೇಶದ ಪ್ರಜೆ ಮೇಲೆ ನಾನು ಕಲ್ಯಾಸ್ತೇನೆ, ಅದು ದೇಶಭಕ್ತಿ. ದೇಶಭಕ್ತಿ ಅಂದ್ರೆ ಏನು? ಭಯೋತ್ಪಾದನೆ ಅಂದ್ರೆ, ಭಯೋತ್ಪಾದನೆ ಅಂದ್ರೆ ನಾವು ಒಂದು ದೇವ್ರ ವಿಚಾರ ಆಗ್ಲಿ, ಇನ್ನೊಂದು ಯಾವ್ದಾದ್ರು ಒಂದು ತಪ್ಪಾದ್ರೆ ಅದನ್ನು ಖಂಡಿಸಲಾಗ್ಲಿ, ನಾವು ನಿರ್ಭಯ ಖಂಡಿಸಿದ್ರೆ ಅದು ಭಯೋತ್ಪಾದನೆ ಅಲ್ಲ. ನೀನು ಇಂಥದನ್ನೇ ಊಟ ಮಾಡಬೇಕು, ನೀನು ಇಂಥ ದೇವರನ್ನೇ ಪೂಜೆ ಮಾಡಬೇಕು, ನೀನು ಗೋವನ್ನ ದೇವರನ್ನ ತೊಪ್ಕೋಬೇಕು, ಇದು ಭಯೋತ್ಪಾದನೆ. ಇಂತಹ ಭಯೋತ್ಪಾದನೆಗಳ ಹುಟ್ಟಾಕಿ ನಮ್ಮ ನಮ್ಮಲ್ಲಿ ಒಂದು ಏನು ನಮ್ಮ ಒಗ್ಗಟ್ಟನ್ನು ಹೊಡೆದು ಇವತ್ತು ಈ ದೇಶ ಆಡ್ತಿದ್ದಾರೆ. ಏನು ಅಂಬೇಡ್ಕರ್ ಅವರು ಈ ದೇಶದ ಎಲ್ಲ ಜನರಿಗೂ ಸಮಾನತೆ, ಭಾತೃತ್ವ, ಏನು ವರ್ಣರಹಿತ ಲಿಂಗರಹಿತ ಸಮಾಜ ನಿರ್ಮಾಣ ಆಗ್ಬೇಕು ಅಂತ ಹೇಳಿದ್ರು. ಬಸವಣ್ಣನ ಕನಸು, ಸಮಾಜದ ಕನಸು ಇದುವರೆಗೂ ಈ ದೇಶಕ್ಕೆ ನನಸಾಗಕ್ಕೆ ಬಿಟ್ಟಿಲ್ಲ. ಅದ್ರ ಕಾರಣ ನಿಮಗೆ ಗೊತ್ತಿರ್ಬೋದು, ಹಲವಾರು ಕೋಮುವಾದಿಗಳು ಇವತ್ತು ಬೆಳಿಗ್ಗೆ ಎದ್ರೆ ಸಂವಿಧಾನ ಸುಟ್ಟಾಕ್ತಿ ಅಂತ ಒಬ್ಬ ಹೇಳಿಕೆ ಕೊಟ್ರೆ ಸಂವಿಧಾನ ಸರಿ ಇಲ್ಲ, ಅದು ಬದಲಾವಣೆ ಆಗ್ಬೇಕು ಅಂತ ಇನ್ನೊಬ್ಬ ಹೇಳ್ತಾರೆ. ಹಾಗೇನೆ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.